ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಕರೆ ಕೊಟ್ಟಿದ್ದೀವಿ ಇವತ್ತು ಏನು ಅಂತ ಸರ್ ಅತ್ಯಂತ ದುರಂತ ಏನು ಅಂತಂದರೆ ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು ಅತಿ ಮತ್ತು ಅವರು ಭಾಳ ಒಂದು ಹಿನ್ನೆಲೆ ಇರ್ತಕ್ಕಂಥವ್ರು ಒಂದು ಆಗಿರ್ಬೋದು ಸಾಮಾನ್ಯ ಜನರ ಬಗ್ಗೆ ಅವರಿಗೆ ಕಾಳಜಿ ಇರಬೇಕು ಅವರು ಅಂತ ಒಂದು ರಕ್ಷಣೆ ಮಾಡುವಂಥ ಒಂದು ಕೆಲಸ ಇವತ್ತು ಮಾಡಬೇಕಾಗಿತ್ತು ಆದರೆ ಇವತ್ತು ಅದನ್ನೇ ಅವರು ಒಂದು ಅಧಿಕಾರನ ಒಂದು ದುರ್ಬಳಕೆ ಮಾಡಿ ಕೆಲಸ ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಮತ್ತೊಂದು ಮತ್ತೊಂದು ಮಗದೊಂದು ಆಮಿಷ ತೋರಿಸಿ ಇವತ್ತು ಹೆಣ್ಮಕ್ಳ ಜೊತೆಗೇನು ಚೆಲ್ಲಾಟ ಆಡಿದ್ದಾರೆ ಮತ್ತು ಅದು ವೀಡಿಯೋಗಳೆಲ್ಲ ಅವರೇ ಮಾಡಿ ಏನು ಹರಿದಾಡ್ತಾ ಇದೆಯಲ್ಲ ಇದು ಇಡೀ ದೇಶಕ್ಕೆ ಮತ್ತೆ ನಮ್ಮ ರಾಜ್ಯಕ್ಕೆ ಒಂದು ದುರಂತನೇ ಅಂತ ಹೇಳ್ಬೋದು ಇದು ಒಂದು ಒಂದು ದೊಡ್ಡ ಕಳಂಕನೆ ಅಂತಲೇ ಹೇಳ್ಬೋದು ಇತಿಹಾಸದಲ್ಲೂ ಎಲ್ಲೂ ಯಾರು ಈ ಥರ ಕಂಡು ಈ ಥರ ಯಾರೂ ಮಾಡಿಲ್ಲ ಸರ್ ಮಹಿಳೆಯರ ಜೊತೆಗೆ ನೀವು ನೋಡಿರ್ಬೋದು ಅರವತ್ತೈದು ವರ್ಷದಿದೆ ಎಲ್ಲರೂ ಹೇಳ್ತಾ ಇದ್ರು ಅರವತ್ತೈದು ವರ್ಷ ಮಹಿಳೆಯನ್ನು ಇವರು ಬಿಡದೆ ಅವ್ರಿಗೆ ಒಂದು ತೊಂದರೆ ಕೊಟ್ಟು ಯಾವ ಥರ ನಡ್ಕೊಂಡಿದ್ದಾರೆ ವಿಕೃತ ಕಾಮನ ಬರೆದಿದ್ದಾರೆ ಇವತ್ತು ಅವನ್ನ ಕೂಡಲೇ ಬಂಧನೆ ಮಾಡಬೇಕು ಮತ್ತು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಆಗಿರ್ಬೋದು ಮತ್ತು ಜೆ ಡಿ ಎಸ್ ಸರ್ ಆಗಿರ್ಬೋದು ಇವಾಗ ಮ ಮೌನನ ವಹಿಸ್ತಾ ಇದ್ದಾರೆ ಏನೂ ಮಾತಾಡ್ತಾ ಇಲ್ಲ ಅವರು ಯಾವುದೇ ಮಹಿಳೆ ಆದರೂ ಮಹಿಳೆನೇ ಸರ್ ಇವತ್ತು ಮೂರು ಸಾವಿರ ಜನ ಮಹಿಳೆಯರು ಇದ್ದಾರಲ್ಲ ಅದರಲ್ಲಿ ಸಾಕಷ್ಟು ಜನ ಎರಡು ಸಾವಿರದ ಐನೂರು ಜನ ಮಹಿಳೆಯರಿಗೂ ಹಿಂದೂನೇ ಅಂತ ಇವತ್ತು ಎಲ್ಲರೂ ಮಾಧ್ಯಮದವರು ತಾವೆಲ್ಲ ತೋರಿಸ್ತಾ ಇದ್ದೀರಾ ಅವರೆಲ್ಲ ಹಿಂದೂ ಹೆಣ್ಮಕ್ಳಲ್ವ ಅವ್ರಿಗೆ ಸಂಸಾರ ಇಲ್ವಾ ಅವ್ರ ಪರಿಸ್ಥಿತಿ ಇವತ್ತು ಏನಾಗಬೇಕು ಅದೆಲ್ಲ ನಾವು ಯೋಚನೆ ಮಾಡಬೇಕಾಗಿದೆ ಮತ್ತೆ ಇದು ಸಮಾಜಕ್ಕೆ ಇದು ಹಿಂದೂ ಮತ್ತು ಮುಸ್ಲಿಮ್ ನಾವು ಮಾಡ್ತಾ ಇಲ್ಲ ಸರ್ ಮುಂಚೆ ಆದ್ರೆ ನೋಡಿ ಈಗ ನೇ ಪ್ರಕರಣದಲ್ಲಿ ಅವನು ತಪ್ಪು ಮಾಡಿದಾನೆ ಗುಂಡಿಕ್ಕಿ ಅಂತ ಹೇಳಿದ್ರು ಹಾಕಿ ಅಂತ ಹೇಳಿದ್ರು ನಾವು ಕೂಡ ಪ್ರತಿಭಟನೆ ಮಾಡಿದೀವಿ ಅದ್ರ ವಿಚಾರ ಬಗ್ಗೆ ಇವತ್ತು ಯಾಕೆ ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಇಷ್ಟು ಜನ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಲ್ಲ ಯಾಕೆ ಯಾರು ಮುಂದೆ ಬರ್ತಾ ಇಲ್ಲ ಅನ್ನೋ ನಮ್ದು ಒಂದು ಆ ಪ್ರಶ್ನೆ ಸಮಾಜದಲ್ಲಿ ಯಾರೇ ತಪ್ಪು ಮಾಡಿರೋ ತಪ್ಪು ಎಲ್ಲರೂ ಹೋರಾಟ ಮಾಡಬೇಕು ಎಲ್ಲರೂ ಮಹಿಳೆ ಪರವಾಗಿ ನಿಂತ್ಕೊಬೇಕು ಎಲ್ಲರೂ ಮಹಿಳೆ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ಸಮಾಜ ಮಾಡಬೇಕಾಗಿದೆ ಅಂತ ನಾನು ಒತ್ತಾಯಿಸ್ತೀನಿ ಇವತ್ತು ಈ ಕೂಡ್ಲೇ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳೋದಿಷ್ಟೇ ಈ ಕೂಡ್ಲೇ ಅವರನ್ನ ಬಂಧನ ಮಾಡಿ ಬಂಧನ ಮಾಡಬೇಕು ಅಂತ ಕೇಳ್ಕೊಂಡು ಹೆಸರು ಕೀರ್ತಿ ಗಣೇಶ್ವರ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಜಿಲ್ಲೆಗಳಲ್ಲೂ ಸಹ ಕರೆ ಕೊಟ್ಟಿದ್ದೀವಿ ಇವತ್ತು ಏನು ಅಂತಂದರೆ ಸರ್ ಅತ್ಯಂತ ದುರಂತ ಏನು ಅಂತಂದರೆ ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು ಅತ್ಯ ಮತ್ತು ಅವರು ಭಾಳ ಒಂದು ಹಿನ್ನೆಲೆ ಇರತಕ್ಕಂಥವ್ರು ಒಂದು ಆಗಿರ್ಬೋದು ಸಾಮಾನ್ಯ ಜನರ ಬಗ್ಗೆ ಅವ್ರಿಗೆ ಕಾಳಜಿ ಇರಬೇಕು ಅವರು ಅಂತ ಒಂದು ರಕ್ಷಣೆ ಮಾಡೋಂಥ ಒಂದು ಕೆಲಸ ಇವತ್ತು ಮಾಡಬೇಕಾಗಿತ್ತು ಆದರೆ ಇವತ್ತು ಅದನ್ನೇ ಅವರು ಒಂದು ಅಧಿಕಾರನ ಒಂದು ದುರ್ಬಳಕೆ ಮಾಡಿ ಕೆಲಸ ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಮತ್ತೊಂದು ಮತ್ತೊಂದು ಮಗದೊಂದು ಆಮಿಷ ತೋರಿಸಿ ಇವತ್ತು ಹೆಣ್ಮಕ್ಳ ಜೊತೆ ಏನು ಚೆಲ್ಲಾಟ ಆಡಿದ್ದಾರೆ ಮತ್ತು ಅದು ವೀಡಿಯೋಗಳೆಲ್ಲ ಅವರೇ ಮಾಡಿ ಏನು ಹರಿದಾಡ್ತಾ ಇದೆಯಲ್ಲ ಇದು ಇಡೀ ದೇಶಕ್ಕೆ ಮತ್ತೆ ನಮ್ಮ ರಾಜ್ಯಕ್ಕೆ ಒಂದು ದುರಂತನೇ ಅಂತ ಹೇಳ್ಬೋದು ಇದು ಒಂದು ಒಂದು ದೊಡ್ಡ ಕಳಂಕನೆ ಅಂತಲೇ ಹೇಳ್ಬೋದು ಇತಿಹಾಸದಲ್ಲೂ ಎಲ್ಲೂ ಯಾರು ಈ ಥರ ಕಂಡು ಈ ಥರ ಯಾರೂ ಮಾಡಿಲ್ಲ ಸರ್ ಮಹಿಳೆಯರ ಜೊತೆಗೆ ನೀವು ನೋಡಿರ್ಬೋದು ಅರವತ್ತೈದು ವರ್ಷದ ಎಲ್ಲರೂ ಹೇಳ್ತಾ ಇದ್ರು ಅರವತ್ತೈದು ವರ್ಷ ಮಹಿಳೆಯನ್ನು ಇವರು ಬಿಡದೆ ಅವ್ರಿಗೆ ಒಂದು ತೊಂದರೆ ಕೊಟ್ಟು ಯಾವ ಥರ ನಡ್ಕೊಂಡಿದ್ದಾರೆ ವಿಕೃತ ಕಾಮನ ಬಂದಿದ್ದಾರೆ ಇವತ್ತು ಅವನ್ನ ಕೂಡಲೇ ಬಂಧನೆ ಮಾಡಬೇಕು ಮತ್ತು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಆಗಿರ್ಬೋದು ಮತ್ತು ಜೆ ಡಿ ಎಸ್ ಆರ್ ಆಗಿರ್ಬೋದು ಇವಾಗ ಮ ಮೌನನ ವಹಿಸ್ತಾ ಇದ್ದಾರೆ ಏನೂ ಮಾತಾಡ್ತಾ ಇಲ್ಲ ಅವರು ಯಾವುದೇ ಮಹಿಳೆ ಆದರೂ ಮಹಿಳೆನೇ ಸರ್ ಇವತ್ತು ಮೂರು ಸಾವಿರ ಜನ ಮಹಿಳೆಯರು ಇದ್ದಾರಲ್ಲ ಅದರಲ್ಲಿ ಸಾಕಷ್ಟು ಜನ ಎರಡು ಸಾವಿರದ ಐನೂರು ಜನ ಮಹಿಳೆಯರಿಗೂ ಹಿಂದೂನೇ ಅಂತ ಇವತ್ತು ಎಲ್ಲರೂ ಮಾಧ್ಯಮದವರು ತಾವೆಲ್ಲ ತೋರಿಸ್ತಾ ಇದ್ದೀರಾ ಅವರೆಲ್ಲ ಹಿಂದೂ ಹೆಣ್ಮಕ್ಳಲ್ವ ಅವ್ರಿಗೆ ಸಂಸಾರ ಇಲ್ವಾ ಅವ್ರ ಪರಿಸ್ಥಿತಿ ಇವತ್ತು ಏನಾಗಬೇಕು ಅದೆಲ್ಲ ನಾವು ಯೋಚನೆ ಮಾಡಬೇಕಾಗಿದೆ ಮತ್ತೆ ಇದು ಸಮಾಜಕ್ಕೆ ಇದು ಹಿಂದೂ ಮತ್ತು ಮುಸ್ಲಿಂ ನಾವು ಮಾಡ್ತಾ ಇಲ್ಲ ಸರ್ ಮುಂಚೆ ಆದ್ರೆ ನೋಡಿ ಈಗ ನೇ ಪ್ರಕರಣದಲ್ಲಿ ಅವನು ತಪ್ಪು ಮಾಡಿದಾನೆ ಗುಂಡಿಕ್ಕಿ ಅಂತ ಹೇಳಿದ್ರು ಹಾಕಿ ಅಂತ ಹೇಳಿದ್ರು ನಾವು ಕೂಡ ಪ್ರತಿಭಟನೆ ಮಾಡಿದೀವಿ ಅದ್ರ ವಿಚಾರ ಬಗ್ಗೆ ಇವತ್ತು ಯಾಕೆ ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಇಷ್ಟು ಜನ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಲ್ಲ ಯಾಕೆ ಯಾರು ಮುಂದೆ ಬರ್ತಾ ಇಲ್ಲ ನಮ್ದು ಒಂದು ಆ ಪ್ರಶ್ನೆ ಸಮಾಜದಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪು ಎಲ್ಲರೂ ಹೋರಾಟ ಮಾಡಬೇಕು ಎಲ್ಲರೂ ಮಹಿಳೆ ಪರವಾಗಿ ನಿಂತ್ಕೊಬೇಕು ಎಲ್ಲರೂ ಮಹಿಳೆ ರಕ್ಷಣೆ ಕೆಲಸ ಇವತ್ತು ಸಮಾಜ ಮಾಡಬೇಕಾಗಿದೆ ಅಂತ ನಾನು ಒತ್ತಾಯಿಸ್ತೀನಿ ಇವತ್ತು ಈ ಕೂಡಲೇ ರಾಜ್ಯ ಸರ್ಕಾರ ಇಷ್ಟೇನೆ ಈ ಕೂಡಲೇ ಬಂಧನ ಮಾಡಿ ಬಂಧನ ಮಾಡಬೇಕು ಅಂತ ಹೆಸರು ಕೀರ್ತಿ ಗಣೇಶ್ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ